ಪಿಎಚ್ ಅಂತ ತುಂಬ ಕಡೆ ಅದು ಕೇಳಿರ್ತೀರಾ, ಮಣ್ಣಿನ ರಸಸಾರ ಎಷ್ಟಿರಬೇಕು, ಎಷ್ಟಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಮೊದಲನೇ ಹಂತದಲ್ಲಿ ನಿರ್ಧರಿಸ್ತಾ ಹೋಗ್ತೀವಿ ನಾವು. ಸೊ ಹಾಗಾಗಿ ಆ ಒಂದು ಉದ್ದೇಶದಲ್ಲಿ ಮಣ್ಣಿನ ರಸಸಾರ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ರಸಸಾರ ಎಷ್ಟಿರಬೇಕು, ಎಷ್ಟಿದ್ರೆ ತೆಂಗು ತುಂಬ ಚೆನ್ನಾಗಿ ಬೆಳೆಯುತ್ತೆ. ತುಂಬ ಜನ ತಗೊಂಬರ್ತಾರೆ ಸ್ಯಾಂಪಲ್, ಸರ್ ತೆಂಗು ಹಾಕ್ತಿದ್ದೀನಿ, ಡ್ರ್ಯಾಗನ್ ಫ್ರೂಟ್ ಹಾಕ್ತೀನಿ, ಯಾವುದೇ ಬೆಳೆ ಹಾಕಿದ್ರು ಒಂದೊಂದು ಪಿ ಎಚ್ಗೆ ಬೆಳೆ ಭಾಳಷ್ಟು ಚೆನ್ನಾಗಿ ಸೂಟಬಲ್ ಆಗುತ್ತೆ. ಹಾಗಾಗಿ ಮಣ್ಣನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದರಲ್ಲಿ ಮಣ್ಣಿನ ರಸಸಾರ ನೋಡ್ತೀವಿ. ರಸಸಾರದಲ್ಲಿ ಮೂರು ಥರ ನಾವು ನೋಡ್ತಾ ಹೋಗ್ತೀವಿ. ಒಂದು 6.5 ಕಡಿಮೆ ಇದ್ದರೆ ಮಣ್ಣು, ಅದನ್ನು ಉಳಿ ಮಣ್ಣು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಏನು ಉಳಿ ಮಣ್ಣಾಗುತ್ತೆ, ನಮ್ಮ ಭಾಗದಲ್ಲಿ ಎಷ್ಟು ಉಳಿ ಮಣ್ಣಿದೆ, ಮೈಸೂರು ಭಾಗದಲ್ಲಿ ಉಳಿ ಮಣ್ಣಿದೆಯೋ ಅಥವಾ ಬೇರೆ ಯಾವ ಭಾಗದಲ್ಲಿ ಉಳಿ ಮಣ್ಣಿದೆ ಅಂತ ನಾವು ನೋಡ್ತಾ ಹೋದರೆ ಹೆಚ್ಚಾಗಿ ನಿಮಗೆ ಕುಶಾಲನಗರ, ಮಡಿಕೇರಿ, ಕೊಡಗು ಈ ಭಾಗದಲ್ಲಿ ಹೆಚ್ಚಾಗಿ ಉಳಿ ಮಣ್ಣು, ಸುಮಾರು 80-90% ಉಳಿ ಮಣ್ಣಾಗಿ. ಅದನ್ನು ಒಂದೇ ಉದ್ದೇಶ, ಮಣ್ಣಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂತ ನಿಮಗೆ ಗೊತ್ತಿರ್ತಕ್ಕಂಥದ್ದು, ನಾವೇನು ಸೆಕೆಂಡ್ರಿ ಎಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಆ ಸುಣ್ಣ ಏನಾಗುತ್ತೆ ನೀರಲ್ಲಿ ಕರಗುತ್ತೆ, ಸುಣ್ಣ ನೀರು ತಾಕ್ತಂಗೆ ಕರಗಿಬಿಟ್ಟು ಎಲ್ಲ ಅಂತರ್ಜಲ ಸೇರಿಬಿಡುತ್ತೆ. ಹಾಗೆ ಮಣ್ಣಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಕರಗಿಬಿಟ್ಟು ಅಂತರ್ಜಲ ಸೇರುತ್ತೆ, ಆ ಮಣ್ಣು ಕ್ರಮೇಣ ಉಳಿ ಮಣ್ಣಾಗಿ ಹೋಗ್ತಾ ಹೋಗ್ತಂದರೆ ರಸಸಾರ 6.5 ಕಡೆ ಬರ್ತಾ ಹೋಗುತ್ತೆ. ಸೊ ಆವಾಗ ನಾವು ಅದನ್ನು ಏನು ಮಾಡ್ತೀವಿ, ಟೆಸ್ಟ್ ಮಾಡ್ತಿದ್ದಂಗೆ, ಇದು ಉಳಿ ಮಣ್ಣಿದೆ, ಈ ಮಣ್ಣಲ್ಲಿ ಇಂಥ ಬೆಳೆ ಬೆಳೀಲಿಕ್ಕೆ ಆಗಲ್ಲ, ಅಥವಾ ಈ ಥರ ಬೆಳೆಗಳು, ಅಥವಾ ಯಾವುದೇ ಮಣ್ಣಾದರೆ ಅದನ್ನು ಸರಿಪಡಿಸ್ಲಿಕ್ಕೆ ದಾರಿಗಳಿದ್ದಾವೆ, ಆ ದಾರಿ ನಾವು ಹುಡುಕಬೇಕಾಗುತ್ತವೆ. ಹಾಗಾಗಿ ಆ ಉಳಿ ಮಣ್ಣು ತಂದ ತಕ್ಷಣ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಉಳಿ ಮಣ್ಣಿಲ್ಲ, ಅಂದರೆ ಕೊಡಗು ಪ್ರದೇಶದಲ್ಲಿ ಹೆಚ್ಚಾಗಿ ಉಳಿ ಮಣ್ಣಾಗುತ್ತೆ. ಉದ್ದೇಶ ಅಂದರೆ ಹೆವಿ ರೈನ್ಫಾಲ್, ಸಿಕ್ಕಾಪಟ್ಟೆ ಮಳೆ ಆಗ್ತಿರ್ತೀವಿ. ಇಲ್ಲೇ ನಮಗೆ ನಾರ್ಮಲ್ ರೈನ್ಫಾಲ್ 700-780 mm ಒಂದು ವರ್ಷಕ್ಕೆ ಅಂತ ನಾವು ಅಂತ ಅಂತೀವಿ. ಅಲ್ಲಿ ಒಂದು ದೇಶಕ್ಕೆ ನಿಮಗೆ 200-300 mm ಬರ್ತಕ್ಕಂಥ ಸಾಧ್ಯತೆ, 1,000-2,000 mm ಆಗೋದು ಇಂಚಲ್ಲಿ ಅಡಿತಾರೆ, ನಿಮ್ಗೆ ಗೊತ್ತಿರಬೇಕು ಎಷ್ಟು ಇಂಚ್ ಮಳೆ ಆಯಿತು ಅಂತಾರೆ. ನಮ್ಮ ಮೈಸೂರು ಕಡೆ ಇಂಚಲ್ಲಿ ಹೇಳಲ್ಲ, ಬೆಳಗ್ಗೆಯಿಂದ ಒಂದು 10 ಬರ್ತಾವೆ ಮಳೆದು, ತಾಲೂಕು ಆಫೀಸು, DC ಆಫೀಸ್ ಎಲ್ಲ ಕಡೆ ಸರ್ ಎಷ್ಟು mm ಅಂತಾರೆ. ನಾವು ಇಲ್ಲಿ ಮಳೆ 8 ರೆಕಾರ್ಡ್ ಮಾಡ್ತೀವಿ, ಸುಮಾರು 20 ಮಳೆ ರೆಕಾರ್ಡ್ ಮಾಡ್ತೀವಿ, 8 ರೆಕಾರ್ಡ್ ಮಾಡ್ತೀವಿ. ಸೊ ಎಷ್ಟು mm ಮಳೆ ಆಗೈತೆ ಅಂತ ನಮ್ಮಲ್ಲಿ ಕೇಳ್ತಾರೆ. ಅವ್ರು ಯಾರು ಫೋನ್ ಮಾಡಿದಾಗ ಸರ್ ಎಷ್ಟು ಇಂಚು ಅಂತಾರೆ, ಇಂಚು ಒಂದಡಿ ನಮಗೆ ಎದುರಿಕಾಗುತ್ತೆ ಅಷ್ಟೊಂದು ಮಳೆನಾ ಅಂತ. ಸೊ ಹಾಗಾಗಿ ಹೆಚ್ಚಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಈ ಅಸಿಡಿಕ್ ಸಾಯಿಲ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ನಮ್ಮ ಭಾಗದಲ್ಲಿ ಅಲ್ಕಲೈನ್ ಸಾಯಿಲ್ಸ್ ಜಾಸ್ತಿ ಇದೆ, ಅಂದರೆ ರಸಸಾರ 7.5-8.5 ಅಥವಾ 8.5 ಜಾಸ್ತಿ ಇರ್ತಕ್ಕಂಥದ್ದು. ಈ ನಮ್ಮ ಈ ಮೂಗೂರು, ಕುರುಗೂರು, ಕೊತ್ತಗಲ್ಲ, ಕೌಲಂದೆ, ಬದಲ್ಮಾಡು ಈ ಭಾಗದಲ್ಲಿ ನಾನು ಟೆಸ್ಟ್ ಮಾಡಿದ್ರೆ ಸುಮಾರು 7.5-8.5-9 ತನಕ ಬರ್ತಕ್ಕಂಥದ್ದು. ಅಂದರೆ ಎಲ್ಲೆಲ್ಲಿ ನಿಮಗೆ ಕಪ್ಪು ಮಣ್ಣು ಇರುತ್ತೆ ಅದರಲ್ಲಿ ಸುಣ್ಣಕಲ್ಲು ಕಲ್ಲುಗಳು ಅಂತ ಹೇಳ್ತಾರೆ. ನಾವು ರೈತರು ಬಂದ ತಕ್ಷಣ ಕೇಳ್ತೀವಿ ಕಲ್ಲಿದೆಯಾ ಅಥವಾ ಸುಣ್ಣಕಲ್ಲಿದೆಯಾ ಅಂತ. ಸರ್ ಹೆಂಗಿದೆ ಸರ್ ಅಂತ ತಕ್ಷಣ ಅದು ಅಲ್ಕಲೈನ್ ಸಾಯಿಲ್ಸ್ ಅಂತ ನಾವು ಇದು ಮಾಡ್ತೀವಿ. ಎಷ್ಟು ರೇಂಜಲ್ಲಿದೆ ಅಂದರೆ ಪರೀಕ್ಷೆ ಮಾಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ತುಂಬ ಜನ ಕಬ್ಬೆಲ್ಲ ಬೆಳ್ಳಕ್ಕೆ ಬರ್ತಾ ಇದೆ ಅಂತಾರೆ. ಕಬ್ಬು ಬೆಳ್ಳಕ್ಕೆ ಬರ್ತಾ ಇದೆ ಸರ್ ಅಂದರೆ ಎಲ್ಲೆಲ್ಲಿ ನಿಮ್ಗೆ ಅಲ್ಕಲೈನ್ ಸಾಯಿಲ್ಸ್ ಇರುತ್ತಲ್ಲಿ ಕಬ್ಬು ಎರಡನೇ ಕೂಡ ಬೆಳ್ಳಕ್ಕೆ ಬರ್ತಾ ಹೋಗುತ್ತೆ. ಸೊ ಇಂಡಿಕೇಷನ್ನು ಆ ಸಾಯಿಲ್ ಪಿ ಎಚ್ ಜಾಸ್ತಿ ಇದೆ ಅಂತ. ಅಂದರೆ ಕಬ್ಬುಳದ ಅಂಶ ಮಣ್ಣಲ್ಲಿ ಇದೆ, ಟೆಸ್ಟ್ ಮಾಡಿದಾಗ ನಿಮಗೆ 14-20 PPM ಬರುತ್ತೆ, ಬಟ್ ಬೆಳೆ ತೋರಿಸುತ್ತೆ ಕಬ್ಬುಳದ ಅಂಶ ಇಲ್ಲ ಅಂತ ಬರುತ್ತೆ ಬೆಳೆನಲ್ಲಿ. ಅಂದರೆ ಮಣ್ಣನ್ನು ಸರಿಪಡಿಸಬೇಕು. ಅಂದರೆ ಫೆರಿಕ್ ಅಂತ ನಾವು ಹೇಳ್ತೀವಿ, ಎಲ್ಲೆಲ್ಲಿ ಫೆರಿಕ್ ಆಕ್ಸೈಡ್ ಅಂತ ಇರುತ್ತೋ ಅದು ಕಬ್ಬುಳದ ಅಂಶ ಇದ್ರೂ ಬೆಳೆಗೆ ಸಿಗಲ್ಲ, ಗಟ್ಟಿಯಾಗಿ ಕೂತ್ಬಿಡುತ್ತೆ. ಎಲ್ಲೆಲ್ಲಿ ಫೆರಸ್ ಅಂತ ಹೇಳ್ತೀವಿ, FE2+ ಅಂತ ಹೇಳ್ತೀವಿ, ಅದಿದ್ದರೆ ಬೆಳೆ ನಿರಂತರ ತಗೊಳ್ತಾ ಹೋಗುತ್ತೆ. ಅವೆರಡೂ ಆಗಬೇಕು ಅಂದರೆ pHನ ಸರಿಪಡಿಸಬೇಕು. pH 6.5-7 ಇದ್ದರೆ ಸುಮಾರು 17 ಎಲಿಮೆಂಟ್ಸ್ ಅಂತ ನಾವೇನು ಹೇಳಿದಿವಲ್ಲ ಎಲ್ಲ ಎಲಿಮೆಂಟ್ಸು ಸಿಗ್ತಾ ಹೋಗುತ್ತೆ. ಬೆಳೆಗೆ ಬೇಕಾಗ್ತಕ್ಕಂಥ 16 ಎಲಿಮೆಂಟ್ಸ್ ಅನ್ನೋದು ಹೇಳ್ತೀವಿ ಎಲ್ಲವೂ ಸಿಗ್ತಾ ಹೋಗುತ್ತೆ. ರಸಸಾರ ನ್ಯಾರೋ pH ಅಥವಾ 6.5-7 ಇದ್ದರೆ ಅದರಲ್ಲಿ ಎಲ್ಲ ಬೆಳೆನೂ ಬೆಳಿಬೋದು. ನೀವು ಮಣ್ಣು ಪರೀಕ್ಷೆ ರಿಪೋರ್ಟಲ್ಲಿ ನೀವು ನೋಡ್ತಿದ್ದಂಗೆ ಇಷ್ಟಿದೆ pH ಅಂದರೆ ಯಾವುದೇ ಬೆಳೆ ಬೇಕಾದ್ರೂ ನೀವು ನಿರ್ಧರಿಸ್ಬಿಡ್ಬೋದು ನಾನು ಇಂಥ ಬೆಳೆ ಬೆಳಿತೀನಿ ಸರ್ ಅಂತ. ಸೊ ಹಾಗಾಗಿ ನ್ಯಾರೋ pH ಅಂದರೆ 6.5-7 ಇರಬೇಕು. ಅಸಿಡಿಕ್ ಅಂದರೆ 6.5 ಕೆಳಗಡೆ ಇರುತ್ತೆ. ಅಲ್ಕಲೈನ್ ಅಂದರೆ ಅದರಲ್ಲಿ 2 ಕ್ಯಾಟಗರಿ ಮಾಡ್ತೀವಿ. ಒಂದು 6.5-7 ಇದ್ದರೆ ಸಲೈನ್ ಅಂತೀವಿ, ಚೌಳು ಮಣ್ಣು ಅಂತ ನೀವು ಕೇಳಿರ್ಬೇಕು, ಸಲೈನ್ ಸಾಯಿಲ್ಸ್ ಅಂತ ಅಂತೀವಿ. ಅದನ್ನು ಸರಿಪಡಿಸ್ಲಿಕ್ಕೆ ಭಾಳಷ್ಟು ಈಸಿ, ಬಟ್ ಅದನ್ನು ದಾಟಿ ನೀವು 8.5 ದಾಟಿಬಿಟ್ರೆ ಅಲ್ಕಲೈನ್ ಸಾಯಿಲ್ಸ್ ಅಂತೀವಿ, ಕ್ಷಾರ ಮಣ್ಣು ಅಂತ ಹೇಳ್ತೀವಿ.
ಆ ಕ್ಯಾರಮಂಡನ್ನ ಪರಿವರ್ತನೆ ಮಾಡಲಿಕ್ಕೆ ಕಷ್ಟ, ಬಟ್ ಮಾಡ್ಬೋದು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ರೋಹಿತ್ ಸರ್ ಹೇಳ್ದಂಗೆ ವರ್ಷಗಟ್ಟಲೆ ಟೈಮ್ ಹಿಡಿತಾ ಹೋಗ್ತದನ್ನ ಸರಿಪಡಿಸೋದಕ್ಕೆ. ಆದರೂ ಪಿ ಎಚ್ ನಿಮಗೆ 8-8.5 ಇರ್ತದೆ. ಎರಡು ಈ ಪಿ ಎಚ್ ಜಾಸ್ತಿ ಬರಲಿಕ್ಕೆ ಎರಡು, ನಾವು ರೇಷನ್ ಬೆಳೀತಕ್ಕಂಥ ರೈತರು ಬಂದ ತಕ್ಷಣ ಕೇಳ್ತೇವೆ, ಸರ್ ರಸ ಸರ ಇಟ್ಟಿದೆ ಅಂತ. ನಮ್ಮಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾದ್ರೆ ನಾವು ಒಂದೇ ಸ್ಯಾಂಪಲ್ಸ್ ತೊಗೊತೀವಿ, ಒಂದು ಹೇಳ್ತೀನಿ. ಬಟ್ ರೇಷ್ಮಲ್ಲಿ 2 ಸ್ಯಾಂಪಲ್ ತೊಗೊತಾರೆ, ಮೊದಲನೇ ಒಂದಡಿ ಒಂದು ಸ್ಯಾಂಪಲ್ಲು, ಕೆಳಗಡೆ ಇನ್ನೊಂದಡಿ ಒಂದು ಸ್ಯಾಂಪಲ್, ಸಬ್ ಸಪ್ರೇಟ್ ತರ್ತಾರೆ. ಸಿ ಎಸ್ ಆರ್ ಎಂಟಿಗೆ ಸ್ಯಾಂಪಲ್ ತೊಗೊಂಡೋಗೋರು ಬೇರೆ ಬೇರೆ ತೊಗೊಂಡೋಗ್ತಾರೆ. ಅಂದರೆ ಆ ಕ್ಷಾರ ಅಂಶ ನಿಮಗೆ ನೀವು ಬೋರ್ವೆಲ್ ಹಾಯಿಸ್ತಕ್ಕಂಥ ನೀರಲ್ಲಿ ಬಂದಿದೆಯೋ ಅಥವಾ ಕೆಪಿಲರಿ ವಾಟರಿಂದ ಕೆಳಗಡೆಯಿಂದ ಬಂದಿದೆಯೋ ಅಂತ ಒಂದು ಐಡೆಂಟಿಫೈ ಮಾಡಲಿಕ್ಕೆ. ಅಂದರೆ ಜಿಪ್ಸಮನ್ನು ಆಳ ಉಳುವೆ ಮಾಡಿ ಜಿಪ್ಸಮ್ ಹಾಕ್ಬೇಕು ಅಥವಾ ಮೇಲ್ಗಡೆ ಚೆಲ್ಲಿಕೊಡ್ಬೇಕು, ನೀವು ರೋಟಾವೇಟರ್ ಕಲ್ಟಿವೇಟರ್ ಹಾಕ್ಬೇಕು ಅನ್ನೋದು ಐಡೆಂಟಿಫಿಕೇಷನ್ಗೆ 2 ಸ್ಯಾಂಪಲ್ಸ್ ತರ್ತಾರೆ. ನಮ್ಮ ಸಾಯಿಲ್ಗಳು ಅಥವಾ ತೆಂಗು ಈ ಒಂದೇ ಸ್ಯಾಂಪಲ್ಸ್ ತೊಗೋಬೇಕಾಗುತ್ತೆ. ಸುಮಾರು ಸ್ಯಾಂಪಲ್ ತೊಗೊಳೋದು ಹೆಂಗೆ ಅಂತ ಅದನ್ನು ಸರ್ ಆದಮೇಲೆ ನಾವು ಎಷ್ಟು ನೋಡ್ತಕ್ಕಂಥ ಫಲವತ್ತತೆ ಎಷ್ಟಿದೆ ಅಂತ ನೋಡ್ತೀವಿ. ಎರಡನೇ ಉದ್ದೇಶದಲ್ಲಿ ನೀವು ತ್ರೋಟ್ ಇಂಡಿಯಾ ಎಲ್ಲೇ ಹೋದ್ರೆ 3 ದೇಶ ಇಟ್ಕೊಂಡು ಮಣ್ಣು ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಎರಡನೇ ಉದ್ದೇಶದಲ್ಲಿ ಮಣ್ಣಿನ ಫಲವತ್ತತೆ, ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟಾಷ್ ಎಷ್ಟಿದೆ, ಲವಣಾಂಶ ಎಷ್ಟಿದೆ, ಆಮೇಲೆ ಲಘು ಪೋಷಕಾಂಶಗಳು ಜಿಂಕು, ಐರನ್ನು, ಬೋರನ್ನು, ಮಾಲಿಬ್ಡಿನಮು, ಕ್ಲೋರಿನ್, ಇವು ಎಷ್ಟು ಎಷ್ಟಿದೆ ನೋಡ್ತಕ್ಕಂಥದ್ದೇ ಮಣ್ಣಿನ ಫಲವತ್ತತೆ ನೋಡ್ತೀವಿ. ಎಷ್ಟಿದೆ, ಎಷ್ಟು ಇರಬೇಕಿತ್ತು, ಎಷ್ಟು ಕೊಡಬೇಕು ಅನ್ನೋ ಅಡಿಷನಲ್ ಗಿಡಕ್ಕೆ ಎರಡನೇ ಉದ್ದೇಶದಲ್ಲಿ ಮಣ್ಣಿನ ಫಲವತ್ತತೆ ನೋಡ್ತೀವಿ. ಮೂರನೇದು ಸ್ವಲ್ಪ ಚೇಂಜಸ್ ಇದೆ, ಅವೆರಡರ ಆಧಾರದ ಮೇಲೆ ಸರಿಪಡಿಸ್ತಾ ಹೋಗ್ಬೇಕು. ಸಪೋಸ್ ಅಸಿಡಿಕ್ಕಿಂತ ನಾವು ಸುಣ್ಣ ಹಾಕ್ಬೇಕು, ಎಷ್ಟು ಹಾಕ್ಬೇಕು, ಸುಣ್ಣ ಹಾಕ್ಬೇಕು, ಡೋಲೋಮೆಂಟ್ ಹಾಕ್ಬೇಕು ಅಥವಾ ಕ್ಯಾಲ್ಸಿಯಂ ಆಕ್ಸೈಡು, ಕಾರ್ಬೋನೇಟ್, ಇವು 4-5 ಇದ್ದಾವೆ ಮುಂದೆ ಹೇಳ್ತೀವಿ. ಅದನ್ನ ಹಾಕ್ಬೇಕು ಅಂದರೆ ಎಷ್ಟು ಹಾಕ್ಬೇಕು ಅಂದರೆ ನಾವು ಸುಮ್ಮನೆ ಒಂದು ಅಂದಾಜಲ್ಲಿ ಹಾಕೋಕ್ಕಾಗಲ್ಲ. ಕೆಲವರೆಲ್ಲ ಸುಣ್ಣ ಹಾಕ್ಬೇಕು ಅಂದೇಳಿ 2 ಚೀಲ ತಂದು ಹಾಕ್ಬಿಡ್ತಾರೆ. ಭತ್ತ ನಾಟಿ ಮಾಡಿ ಹಾಕಿದರೆ 3 ದಿವಸ ಭತ್ತೆಲ್ಲ ಒಳಗೋಯ್ತು, ಒಂದು ವಾರಕ್ಕೆ ಮೊದಲೇ ಹಾಕ್ಬೇಕು ಅದನ್ನು. ನಾವೇನು ಸೆಟ್ರೈಟ್ ಅಂತ ರೈತರುಗಳು ಸಾಯಿಲ್ ಟೆಸ್ಟ್ ಮಾಡಿಸ್ತಾರೋ, 6.5 ಹಿಂಗೆ ಬಂದಾಗ ಎಲ್ಲ ಹೊಳೆ ಪಕ್ಕದ ಜಮೀನುಗಳು ಎಲ್ಲ ಮರಳು ಜಮೀನುಗಳು ಎಲ್ಲ ಲೀಚಿಂಗ್ ಆಗಿ ಹೋಗ್ಬಿಟ್ಟಿದೆ, ಅಸಿಡ್ ಸಾಯಿಲ್ ಆಗಿಬಿಟ್ಟಾರೆ ಕೆಲವೆಲ್ಲ. ಸೊ ಅಂಥ ಕಡೆ ನೀವು ಸುಣ್ಣ ಹಾಕ್ಬೇಕು ಅಥವಾ ಡೋಲೋಮೆಂಟ್ ಹಾಕ್ಬೇಕು ಅಥವಾ ಸೆಟ್ರೈಟ್ ಹಾಕ್ಬೇಕು ಅಂತ ಎಷ್ಟು ಹಾಕ್ಬೇಕು ಅಂತ ಅದು ಬರೆಸ್ಕೊಂಡು ಹಾಕ್ಬೇಕು. ಒಂದು ವೀಕ್ ಮೊದಲೇ ಹಾಕ್ಬೇಕು. ನೀವು ಗುರಗದ್ದೆ ಅಂತ ಹೊಡಿತಾರಲ್ಲ, ನೀವು ನಾಟಿ ಮಾಡೋದು 2 ದಿವಸ ಇದೇನಾಗ ಹಾಕ್ಬಿಟ್ರೆ ನಿಮ್ಮ ಬೇರ್ ಬಂದ ತಕ್ಷಣ ಬೇರ್ ಕೆಂದಿಲ್ಲ, ಒಳಗೆ ಮಣಗಿಬಿಡುತ್ತೆ, ಮತ್ತೆ ಹೊಸ ಚಿಗುರು ಬರುತ್ತೆ. ಸೊ ಹಾಗಾಗಿ ಹಾಕ್ತಕ್ಕಂಥದ್ದನ್ನು ಎಷ್ಟು ದಿನಕ್ಕೆ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅಂತ ನಿರ್ಧರಿಸ್ತಕ್ಕಂಥದ್ದೇ ಲಾಸ್ಟ್. ಈ 3 ದೇಶ ಇಟ್ಕೊಂಡು ಒಂದು ಮಣ್ಣು ಪರೀಕ್ಷೆ ಮಾಡ್ಕೋಬೇಕು. ಸೊ ಅದರಲ್ಲಿ ಮಣ್ಣು ಪರೀಕ್ಷೆ ಈ 10-15 ಕಡೆ ತೊಗೋಬೇಕಾದ್ರೆ ಬೆಳೆಗಳನ್ನು ನಿರ್ಧರಿಸ್ತೀವಿ. ಒಂದು ರಾಗಿ, ಜೋಳ, ಉದ್ದು, ಹೆಸರು ಅಂದರೆ ಇವು 15 ಸೆಂಟಿಮೀಟ್ರು ಅರ್ಧ ಅಡಿ ಆಳಕ್ಕೆ ನಮ್ಮ ಮಣ್ಣನ್ನು ತೊಗೋಬೇಕಾಗುತ್ತೆ. ಏನಕ್ಕೆ ಅಂದರೆ ನಮ್ಮ ಅದರಲ್ಲಿ ಬೆಳೆಯಲ್ಲಿ ಬರ್ತಕ್ಕಂಥ ಎಲ್ಲ ಬೇರು ಮೇಲ್ಭಾಗದಲ್ಲಿ ಇರ್ತವೆ, ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಪೋಷಕಾಂಶ ಅಷ್ಟೇ ತೊಗೊಂತಾರೆ, ತುಂಬ ಆಳಕ್ಕೆ ಹೋಗಲ್ಲ. ಹಾಗಾಗಿ 15 ಸೆಂಟಿಮೀಟ್ರ್ ಸಾಕಾಗುತ್ತೆ. ಎರಡನೇದು ಕಪ್ಪು, ಬಾಳೆ, ಹತ್ತಿ, ರೇಷ್ಮೆ ಇವು ಸ್ವಲ್ಪ ಆಳಕ್ಕೆ ಹೋಗ್ತಕ್ಕಂಥ ಬೇರು, ಆಳದಿಂದ ಪೋಷಕಾಂಶ ತೊಗೊಳುತ್ತೆ. ಹಾಗಾಗಿ 1-30 ಸೆಂಟಿಮೀಟ್ರು ಆಳದಲ್ಲಿ ತೊಗೋಬೇಕಾಗುತ್ತೆ. ಅದು ಬಿಟ್ಟು ಮೂರನೇ ಕೆಟಗರಿ ತೆಂಗು, ಮಾವು, ಸಪೋಟ ಈ ಥರ ಬೆಳೆಗಳು. ಇತ್ತೀಚೆಗೆ ತುಂಬ ಜನ ಎಲ್ಲ ಅಗ್ರಿಕಲ್ಚರ್ ಕ್ರಾಪ್ ಜಾಸ್ತಿ ಹೋಗ್ತಾ ಇದ್ದಾರೆ, ಅಗ್ರಿಕಲ್ಚರ್ ಎಲ್ಲ ಇಲ್ಲಪ್ಪ ಆಟಿಗೆ. ಯಾರು 10 ಜನ ಬಂದರೆ 9 ಜನ ತೋಟಗಾರಿಕೆ ಬೆಳೆಗಳು. ನೀವು ಏನೋ ಕೇಳಬೇಕು ಅಷ್ಟೇ, ಕಬ್ಬು ಹಾಕ್ತೀರಿ ಸರ್, ರಾಗಿ ಹಾಕ್ತೀನಿ, ಭತ್ತ ಹಾಕ್ತೀರಿ. ಸೊ ಹಾಗಾಗಿ ಇದು 45 ಸೆಂಟಿಮೀಟ್ರ್ ಅಥವಾ 1.5 ಅಡಿ ಆಳಕ್ಕೆ ಮಣ್ಣಿನ ಮಾದರಿ ತೊಗೋಬೇಕಾಗ್ತದೆ. ಸೊ ಈ ತೊಗೋಬೇಕಾದ್ರೆ ನಾವು ಸುಮಾರು ಜಿಗ್ಜಾಗ್ ಲೈನಲ್ಲಿ ಸುಮಾರು 10-15 ಕಡೆ ಸೆಲೆಕ್ಟ್ ಮಾಡಬೇಕು. ಒಂದು ಸಪೋಸ್ 1 ಎಕರೆ ಇತ್ತು ನಮಗೆ ಜಮೀನು, 3 ಭಾಗ ಇತ್ತು ಅಂದರೆ ಒಂದು ಕೆಂಪು ಮಣ್ಣು, ಒಂದು ಕಪ್ಪು ಅಥವಾ ಕರು ಮಣ್ಣು ಅಥವಾ ಕಲ್ಚರ್ ಮಣ್ಣು ಅಂದರೆ ಅದು ಸಪ್ರೇಟೇ ತೊಗೋಬೇಕು. ಫಸ್ಟು, ಸೆಕೆಂಡು, ಥರ್ಡ್ ಅಂತ ಮಾಡ್ಕೊಂಡು ಸಪ್ರೇಟಾಗಿ ತೊಗೋಬೇಕು. ಇಲ್ಲ 5 ಎಕರೆ ಜಾಗ ಇದ್ರೂ 5 ಎಕರೆ ಕಪ್ಪು ಮಣ್ಣು ಇದೆ, ರೆಡ್ ಸಾಯಿಲ್ ಇದೆ ಅಥವಾ ಕೆಂಪು ಮಣ್ಣು ಇದೆ ಅಂದರೆ ಅಷ್ಟು ಸೇರಿ 5 ಎಕರೆ ನೀವು ಒಂದೇ ಸ್ಯಾಂಪಲ್ಸ್ ತೊಗೋಬೋದು. ಅವಾಗೇನಾಗಲ್ಲ, ಹೋಮೋಜಿನಿಯಿಟಿ ಇರಬೇಕು ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ 10-15 ಕಡೆ ತೊಗೊಂಡು ಎಲ್ಲ ಕ್ಲೀನ ಮಿಕ್ಸ್ ಮಾಡಿ ಅದರಲ್ಲಿ 200 ಗ್ರಾಮ್ ತೊಗೊಂಡು ಸಾಕು. 200 ಗ್ರಾಮ್ ಸಾಯಿಲು ನಿಮ್ಮ 5 ಎಕರೆ ರೆಪ್ರೆಸೆಂಟೇಷನ್ ಮಾಡಬೇಕು. ಸೊ ಹಾಗಾಗಿ ಆ ಒಂದು ಸ್ಯಾಂಪಲ್ಸ್ ತೊಗೋಬೇಕಾಗ್ತದೆ. ಸೊ ಅದು ಬಿಟ್ಟರೆ ಎಲ್ಲಿ ತೊಗೋಬಾರ್ದು ಸ್ಯಾಂಪಲ್ ಅಂದರೆ, ನಾವು ಸಾಯಿಲ್ ತೊಗೋಬೇಕಾದ್ರೆ ಯಾವುದು ನಾವು ಅವಾಯ್ಡ್ ಮಾಡಬೇಕು ಅಂದರೆ, ಮೊದಲನೇದಾಗಿ ಬದನ ಪಕ್ಕ ತೊಗೋಬಾರ್ದು. ನಾವೆಲ್ಲ ಕಡೆ ಬಾಳೆ ನಾಟಿ ಮಾಡ್ಬೇಕಾದ್ರೆ ಏನೇ ಬೆಳೆ ಮಾಡಿದ್ರು ತುಂಬ ಜನ, ನಾನು ಕೆಲವು ಮೊನ್ನೆ ಒಂದು 2 ತೋಟಕ್ಕೆ ಹೋದೆ, ಅಡಿಕೆನೆಲ್ಲ ಆ ಬದುಕೆಲ್ಲ ನೆಟ್ಟುಕೊಂಡ್ರೆ ಜಾಗ ಇದೆ ಸರ್ ಅಂತ. ಬದುಕುಗಳನ್ನ ನೆಟ್ಟುಕೊಟ್ರೆ ಬೆಳವಣಿಗೆ ಬರೋಲ್ಲ. ಬಾಳೆ ಆದರೂ ಸರಿ, ಯಾವುದೇ ಬೆಳೆ ಆದ್ರೂ ನೀವು ಬದುಕುಗಳಿಗೆ ಹಲಸು ಈ ಥರ ಬೆಳೆಗಳಾದರೆ ಗುಂಡಿ ಹೊಡೆದಿರ್ತೀರ, ಗುಂಡಿ ಗೊಬ್ಬರ ತುಂಬ ಹಾಕಿರ್ತೀರ, ಬರುತ್ತೆ. ಬಟ್ ಈ ಥರ ಬೆಳೆಗಳನ್ನ ಬದುನಲ್ಲಿ ಹಾಕ್ಬಿಟ್ರೆ ಉಳುವೆ ಮಾಡೋಕ್ಕಾಗಲ್ಲ, ನೀರು ಸರಿಯಾಗಿ ಅಲ್ಲಿ ಹೋಗಲ್ಲ, ಗೊಬ್ಬರ ಹಾಕಿದ್ರೆ ನೀರು ಇಲ್ಲ ಅಂದ್ರೆ ಗೊಬ್ಬರ ತಗೊಳ್ಳೋ ಶಕ್ತಿ ಬರೋಲ್ಲ, ಕೆಳಗಡೆ ಗಟ್ಟಿ ಇರುತ್ತೆ. ಸೊ ಗಟ್ಟಿ ಇದ್ದರೆ ನಿಮಗೆ ರೂಟ್ಸು ಡೆವಲಪ್ ಆಗಲ್ಲ. ನಿಮಗೆ ಗೊತ್ತಿರಬೇಕು, ತುಂಬ ಜನ ಅಡಿಕೆ ಬೆಳೀತಕ್ಕಂಥ ರೈತರು ಅಬ್ಸರ್ವ್ ಮಾಡಿರ್ತಾರೆ, ಬೇರೆಲ್ಲ ಮೇಲ್ಬರ್ತಾರೆ,
ಬೇರೆಲ್ಲ ಅಡಿಕೆಲೆ ನಿಮಗೆ ಮಣ್ಣಾಗ್ತಿರ್ತಾರೆ ತುಂಬ ಜನ ಮಣ್ಣಾಗ್ತಾರೆ ಬೇಲ್ 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 ಬರ್ತಾ ಇತ್ತು ಅದೆಲ್ಲ ರೆಮಿಡೀಸು. ಅದು ಎಲ್ಲಿ ನೀವು ಮಣ್ಣು ಕೆಳಗಡೆ ಪ್ಯಾಕಿಂಗ್ ಇದ್ರೆ ಗಟ್ಟಿ ಇದ್ರೆ ಅದೇ ಮಾಡುತ್ತೆ ಆಹಾರ ಮುಡಿಕೆ ಮೇಲೆ ಬರ್ತಾ ಹೋಗುತ್ತೆ ಪೂರ್ತಿ. ಸೊ ಹಾಗಾಗಿ ಆ ಕೆಳಗಡೆ ಅವಕಾಶ ಮಾಡಿಕೊಡ್ಬೇಕು. ಸೊ ಹಾಗಾಗಿ ನೀವು ಬದುವಿನ ಪಕ್ಕದಲ್ಲಿ ಮಣ್ಣನ್ನು ತಗೊಳ್ಳೋದ ಬಿಟ್ಟು ಒಂದು ಎರಡು ಹೊರಗಡೆ ತಗೋಬೇಕು. ಆಮೇಲೆ ನೀರಿನಿಂದ ಜಾಗದಲ್ಲಿ ತಗೋಬೇಕು. ಉದ್ದೇಶ ಏನಂದ್ರೆ ಮೆಕ್ಕಲು ಮಣ್ಣೆಲ್ಲ ತಗೊಂಡೋಗಿ ಬಿಟ್ಟಿರುತ್ತೆ, ನಿಮಗೆ ಕಾರ್ಬನ್ ಜಾಸ್ತಿ ಇರುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕಾರ್ಬನ್ ಅಂತೇಳಿ, ಅದೇನಾಗುತ್ತೆ ನಿಮಗೆ ಫಲವತ್ತತೆ ಜಾಸ್ತಿ ಇದೆ ಅಂತ ತೋರಿಸುತ್ತೆ. ಸೊ ಹಾಗಾಗಿ ನೀರಿನ ಜಾಗದಲ್ಲಿ ಪೂರ್ತಿ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಬರ್ಬೇಕಾಗುತ್ತೆ. ಅದು ಬಿಟ್ಟು ಮರದ ಬುಡದಲ್ಲಿ ತಗೊಳ್ಬಾರ್ದು, ಬುಡೋಸುತ್ತೆ ನೀವು ಗೊಬ್ಬರ ಹಾಕಿರ್ತೀರ ಪಕ್ಕ ತಗೊಂಡ್ರೆ ಕಾರ್ಬನ್ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಜಾಸ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಗೊಬ್ಬರದ ಗುಂಡಿಗಳಿದ್ದರೆ ತೋಟದಲ್ಲಿ ಬೇಸಿಗೆ ಗುಂಡಿ ಗೊಬ್ಬರ ಹಾಕಿರ್ತಾರಲ್ಲಿ, ಸೊ ಅದು ಶಾಂಬ ತಗೋಬೇಕಾದ್ರೆ ಬಿಟ್ಟು ಬೈದಾರಲ್ಲಿ ಮುಂದಕ್ಕೆ ಹೋಗ್ಬಿಟ್ಟು ಶಾಂಪಸ್ ತಗೋಬೇಕು. ನೀವು ನಾಲ್ಕು ಮುನ್ನೆಚ್ಚರಿಕೆ ಕ್ರಮಗಳು ಇಟ್ಕೊಂಡು ನೀವು ಒಂದು ಈ ಶಾಂಪಸನ್ನು ತಗೋಬೇಕು.